ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿತ್ತು. ಈಗಾಗಲೇ ನಾವು ನೀಡಿದ್ದ 5 ಗ್ಯಾರಂಟಿ ಯೋಜನೆಯಲ್ಲಿ ಒಂದನ್ನು ಜಾರಿಗೊಳಿಸಿದ್ದೇವೆ. ಉಳಿದ 4 ಸಹ ನಾವು ಜಾರಿಗೊಳಿಸಿಯೇ ತೀರುತ್ತೇವೆ. ವಿಪಕ್ಷ ನಾಯಕರು ದೂರಿದರು ಅಥವಾ ಟೀಕೆ ಟಿಪ್ಪಣಿ ಮಾಡಿದರೂ ಅದಕ್ಕೆ ನಾವು ಜಗ್ಗುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಹಾಸನದ ಭುವನಹಳ್ಳಿ ಹೆಲಿಪ್ಯಾಡ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ಲ ಯೋಜನೆಗಳನ್ನು ಜಾರಿಗೊಳಿಸಲು ನಮಗೆ ವರ್ಷಕ್ಕೆ 59,000 ಕೋಟಿ ಹಣ ಬೇಕಾಗುತ್ತದೆ ಎಂದರು. ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು, ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ, ಅದಕ್ಕೆ ಭಾರತೀಯ ಆಹಾರ ನಿಗಮ ಹೆಚ್ಚುವರಿ ಅಕ್ಕಿಯನ್ನು ನೀಡುವುದಾಗಿ ಭರವಸೆ ನೀಡಿತ್ತು, ಆದರೆ 2 ದಿನಗಳ ನಂತರ ಅಕ್ಕಿ ನೀಡುವುದಿಲ್ಲ ಎಂದು ಪತ್ರ ಬರೆದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಹುನ್ನಾರವಾಗಿದೆ. ಆದರೂ ನಾವು ಇದಕ್ಕೆ ಜಗ್ಗುವುದಿಲ್ಲ. ಬೇರೆ ಕಡೆ ಅಕ್ಕಿಯನ್ನು ಖರೀದಿಸುವ ಯೋಜನೆಯನ್ನು ಸಹ ನಾವು ಮಾಡುತ್ತಿದ್ದೇವೆ. ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸುವುದು ಸ್ವಲ್ಪ ತಡವಾಗಬಹುದು, ಆದರೆ ನೀಡೇ ನೀಡುತ್ತೇವೆ ಎಂದು ತಿಳಿಸಿದ್ದಾರೆ. ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದ ಹಗರಣಗಳನ್ನು ನಮ್ಮ ಸರ್ಕಾರ ಹೊರತೆಗೆದು ತನಿಖೆಯನ್ನು ನಡೆಸುತ್ತೇವೆ ಎಂದ ಸಿಎಂ ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರವಾಗಿದ್ದು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ನಾವು ಜನರಿಗೆ ನ್ಯಾಯ ಒದಗಿಸುತ್ತೇವೆ ಎಂದರು. ಯಾರೊಬ್ಬರು ಮ್ಯಾನೇಜರ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಏನು ಅಂತ ಅಶೋಕ್ ಅವರು ಹೇಳ್ತಾರೆ. ನೇರವಾಗಿ ಮೋದಿ ಅವರಿಗೆ ಅನೌನ್ಸ್ ಮಾಡಿದ್ದೀವಿ. FCI ನವರು ಅಕ್ಕಿ ಇದೆ ನಮ್ಮ ಹತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. ಈಗ ಕೊಡಲ್ಲ ಅಂತ ಪತ್ರ ಬರೀತಾರೆ. ವಾಟ್ ಡಸ್ ಇಟ್ ಮೀನ್? ರಾಜಕೀಯ ಅಲ್ವಾ ಇದು? ಒಂದೇ ಸಲ ಭರ್ತಿ ಮಾಡಕ್ಕಾಗಲ್ಲ. ಇನ್ನೊಂದು ಕಾರ್ಯಕ್ರಮ ಮಾಡಿದ್ದಾರೆ 22-23ರಲ್ಲಿ ಪಾಸಾಗಿರ್ತಕ್ಕಂಥ ನಿರುದ್ಯೋಗಿ ಗ್ರಾಜ್ಯುಯೇಟ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕಿದೆ. ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಮಾಡಿದ್ದೀವಿ. 24 ತಿಂಗಳು ಕೊಡ್ತೀವಿ, 24 ಮಂತ್ಸ್. ಅಷ್ಟರಲ್ಲಿ ಅವರು ಕೆಲಸ ಹುಡುಕಬೇಕು. ಒಂದು ವೇಳೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಯಾರಿಗೂ ಕೊಡಲ್ಲ. ಬಿಜೆಪಿ ಬಡವರು ನೋಡಿ ಅದನ್ನ ಇವತ್ತು ಅವ್ರು ಮಾಡ್ತಾರೆ. ಸೊ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಏಜೆನ್ಸಿಗಳು, NCCF, ರ್ಯಾಪಿಡ್ಡು, ಕೇಂದ್ರ ಭಂಡಾರ, ಇವೆಲ್ಲರಿಂದ ಕೊಟೇಶನ್ ಕರೆದಿದ್ದೀವಿ, ಮಾತುಕತೆ ನಡೀತಾ. ಸೊ ಅದು ನಾಳೆ ಕ್ಯಾಬಿನೆಟ್ ಏನು ಮಾಡಬೇಕು ಇವರ ಬಗ್ಗೆ ಒಪ್ಪಿಸುತ್ತೆ. ನಾವು ಪಂಜಾಬಲ್ಲಿ ಪಂಜಾಬ್ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತಾ ತೆಲಂಗಾಣ ಸರ್ಕಾರದಲ್ಲಿ ಆಂಧ್ರ ಸರ್ಕಾರ ಅಕ್ಕಿ ಸಿಕ್ಕಿದ ತಕ್ಷಣ ನಾವು ಪ್ರಯತ್ನ ಮಾಡ್ತಾ ಇದೀವಿ ಪ್ರಮಾಣಿಕರಲ್ಲಿ ಅಕ್ಕಿ ಕೊಂಡ್ಕೊಳ್ಳಿಕ್ಕೆ. ಸಿಕ್ಕಿದ ತಕ್ಷಣ ಕೊಡ್ತೀವಿ. 1ನೇ ತಾರೀಕಿನ ಜಾರಿ ಆಗಲಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಅವರು ಹಿಡಿದು ಒಂದಾರು ಮಾಡ್ತಾರೆ. ವಾಟ್ ಮಾರನ್ ಹೇಳ್ತಾರೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರೇನಾದ್ರು ಮಾಡಿದಾರೇನ್ರಿ? ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ ಒಂದಾರು ಮಾಡಿದಾರ? 600 ಭರವಸೆಗಳು ಕೊಟ್ಟಿದ್ರು ಅವ್ರ ಪ್ರಣಾಳಿಕೆಯಲ್ಲಿ 2018. ಶ್ರೀ ಯಡಿಯೂರಪ್ಪ ಶುಡ್ ಕಮ್ ಔಟ್. ಹೌ ಮೆನಿ ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್, ಡ್ಯೂರಿಂಗ್ ಬಸವರಾಜ ಬೊಮ್ಮಾಯಿ? ರಾಜಕೀಯಕ್ಕೆ ರಾಜಕೀಯ ಗಿಮಿಕ್ ಮಾಡಕ್ಕೆ ಹೊರಡಬಾರ್ದು. ನಾವು ಸಿನ್ಸಿಯರ್ಲಿ ಟ್ರೈನ್ ಟು ಪರ್ಚೇಸ್ ದಿ ರೈಸ್. ಅದ್ರ ಬದಲು
ಬೀದಿಗಿಳಿದು ಹೋರಾಟ ಮಾಡೋದ್ರ ಬದಲು ಕೇಂದ್ರ ಸರ್ಕಾರ ಕೇಳಕ್ಕೆ ಕಿಕ್ಕಿಸಿ ಇದು ರಿಯಲಿ ಕಮಿಟ್ಮೆಂಟ್ ಫಾರ್ ದಿ ಪಾರ್ಟ್ ಪೂರ್ ಪೀಪಲ್ ಕೂಡಲಿ ಎತ್ತಿ ಕೊಡಿಸಲಿ. ಕೇಂದ್ರ ಸರ್ಕಾರದವರು ಈಗ ರಾಜಕೀಯ ಮಾಡ್ತಾವ್ರಲ್ಲ, ದ್ವೇಷದ ರಾಜಕಾರಣ ಮಾಡ್ತಾವ್ರಲ್ಲ, ಅಲ್ಲಿ ಕೊಡಿಸ್ಲಿ. ದಯಮಾಡಿ ನಿಮ್ಗೆ ಯಾರು ಹೇಳಿದ್ರೆ ಹಂಗಂತ ಹೇಳಿ ಅವ್ರಿಗೆ ಕೊಡಿಸ್ರಪ್ಪ ಅಕ್ಕಿ ಕೊಡಿಸ್ರ ಅಂತ. ಅನೌನ್ಸ್ ಮಾಡಿರಲಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಯೋಗೀಶ್, ವಿ4 ನ್ಯೂಸ್, ಹಾಸನ.